ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ದಿವ್ಯ ಸತೀಶ್ ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ. ಮಾರ್ನಿಂಗ್ ಇಂದ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಮಾರ್ನಿಂಗ್ ಟಿಫನ್ಗೆ ನಾನು ಚಿತ್ರಾನ್ನ ಮಾಡಿದೆ. ಇವತ್ತು ಎದ್ದಿ ತಕ್ಷಣವೇ ಇವತ್ತು ಫ್ರೆಶು ಕುಡ್ದಿಲ್ಲ, ಇನ್ನು ಫ್ರೆಶು ಮಾಡಿಲ್ಲ, ಫೇಸು ತೊಳೆದಿಲ್ಲ. ಈಗ ಹೋಗಿ ಫೇಸ್ನ ವಾಶ್ ಮಾಡ್ಕೋಬೇಕು. ಇಲ್ಲಿ ಒಬ್ಬನು ಮೆಕ್ಯಾನಿಕ್ ಮಾಡ್ತಾನೆ, ಚಿತ್ರಾನ್ನ ಮಾಡಿದ್ದೀನಿ, ಅದು ಕಡಲೆ ಬೀಜ ಹಾಕಿದ್ದೀನಲ್ಲ ಅದನ್ನ ಕಡಲೆ ಬೀಜನ ಹಾಕ್ಕೊಂಡು ತಿಂತಿದ್ದಾನೆ. ಮಾರ್ನಿಂಗ್ ಟಿಫನ್ಗೆ ಚಿತ್ರಾನ್ನ ಪ್ರಿಪೇರ್ ಮಾಡಿದ್ದೆ. ಇವತ್ತು ತಿಳಿಸೋರು ಬಂದಿದ್ದಾರೆ ನಮ್ಮ ಊರಿಗೆ, ಅವ್ರಿಗೂ ಟಿಫನ್ ಕೊಡಬೇಕು, ಅದಕ್ಕೆ ಈಸಿ ಚಿತ್ರಾನ್ನ ತಾನೆ ಬಂದಿರೋದು. ಇಬ್ಬರು ಮೂರು ಜನ ಬಂದಿದ್ದಾರೆ, ಅದಕ್ಕೆ ಅವ್ರಿಗೂ ಚಿತ್ರಾನ್ನ ಪ್ರಿಪೇರ್ ಮಾಡಿದ್ದೀನಿ. ಇಲ್ಲಿ ನಮ್ಮ ಗುಂಡ ಫ್ಲೂ ಏನು ಎಷ್ಟು ಟಾರ್ಚರ್ ಕೊಡ್ತಿದ್ದಾನೆ ಅಂದರೆ, ಚಿತ್ರಾನ್ನ ಗೊಜ್ಜಿನ ಮೇಲಿಂದ ಕಲಿಗರಿಕೆ ಹಾಕೋದು, ಮೇಲಿಂದ ಕಲಿಗರಿಕೆ ಹಾಕೋದು, ಬಾಂಡೆಯಿಂದ ಇದಕ್ಕೆ ಆ ಥರ ಅಷ್ಟೊಂದು ಇದು ಇದಾಗ್ತಿದ್ದಾನೆ. ಯಾ ಪ್ಲೀಸ್ ನನ್ನ ಚಾನಲ್ ಇನ್ನೇ ಯಾರು ಸಬ್ಸ್ಕ್ರೈಬ್ ಆಗ್ದಂಗೆ ನೋಡ್ತಾ ಇದ್ದೆ, ಹೋಗಿ ಸಬ್ಸ್ಕ್ರೈಬ್ ಆಗಿ, ಡೈಲಿ ಅಪ್ಡೇಟ್ಸ್ನ ನಾನು ಕೊಡ್ತಾ ಇರ್ತೀನಿ. ಪ್ಲೀಸ್ ಹೋಗಿ ಇಲ್ಲಾಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಸಬ್ಸ್ಕ್ರೈಬ್ ಆಗ್ದಂಗೆ ನೋಡ್ತಾ ಇದ್ರೆ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ನನ್ನ ವೀಡಿಯೋಸ್ನ. ನೀವು ಸಬ್ಸ್ಕ್ರೈಬ್ ಆದರೆ ನಾನು ವೀಡಿಯೋಸ್ ಮಾಡೋಕ್ಕೆ ತುಂಬಾ ಎನ್ಕರೇಜ್ ಆಗುತ್ತೆ. ಇನ್ಮೇಲೆ ಫುಲ್ಲು ಆ್ಯಕ್ಟಿವ್ ಆಗಿರ್ತೀನಿ, ಆ ಬ್ಲಾಗ್ನ ಜಾಸ್ತಿ ಜಾಸ್ತಿ ಹಾಕ್ತೀನಿ, ಸಬ್ಸ್ಕ್ರೈಬ್ ಆಗಿ ಆಮೇಲಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಮುಂದೆ ಮಾತ್ರ ಎಷ್ಟೊಂದು ಸೈಲೆಂಟು, ಕ್ಯಾಮ್ರಲ್ಲಿ ನಾನು ಎಷ್ಟು ಆಟ ಆಡ್ತಾನೆ ಗೊತ್ತಾ. ರೆಸಿಪಿ ಮಾಡ್ತಿರೋದು ಟೊಮೊಟೊ ಚಿತ್ರಾನ್ನ, ಶೇರ್ ಮಾಡ್ಕೊಳೋಣ ನಿಮ್ಮ ಜೊತೆನೂ ಅನಿಸ್ತು, ಅದಕ್ಕೆ ಶೇರ್ ಮಾಡ್ತಾ ಇದ್ದೀನಿ. ನಾನು ಇಲ್ಲಿ ಆಯಿಲ್ ಹಾಕ್ಕೊಂಡಿದ್ದೀನಿ ಒಂದು ಬಾಂಡ್ಲಿಗೆ, ಕಡಲೆ ಬೀಜನ ಫ್ರೈ ಮಾಡ್ಕೊಂಡಿದ್ದೀನಿ ಗೋಲ್ಡ್ ಕಲರ್ ಬ್ರೌನ್ ಬರೋವರೆಗೂ. ಅದೇ ಸಾಸಿವೆ ಮತ್ತು ಜೀರಿಗೆ ಕರಿಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಅದು ನೀಟಾಗಿ ಎಲ್ಲ ಇದಾಗ ಮೇಲೆ ಏನು ಚಟಪಟ ಆಮೇಲೆ ಹಾಕ್ಕೊಂಡ ಮೇಲೆ ಇಲ್ಲಿ ಆನಿಯನ್ ಕಟ್ ಮಾಡ್ಕೊಂಡಿದ್ದೀನಿ 4 ರಿಂದ 5. ನಿಮ್ಮನೆಗೆ ಎಷ್ಟು ಬೇಕೋ ಅಷ್ಟು ಆನಿಯನ್ನ ಕಟ್ ಮಾಡಿಕೊಂಡು ಇದನ್ನೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ 2 ಸೆಕೆಂಡ್ಸಿಂದ 3 ಸೆಕೆಂಡ್ಸ್ಗೆ ನೀಟಾಗೆ. ನಾನು ಆನಿಯನ್ನ ಇಲ್ಲಿ ಉದ್ದು ಕಚ್ಕೊಂಡಿದ್ದೀನಿ, ಸಣ್ಣ ಕಚ್ಕೊಂಡಿಲ್ಲ ನಾನು, ಚಿತ್ರಾನ್ನಗೆ ಯಾವಾಗಲೂ ಉದ್ದು ಕಚ್ಕೊಳೋದು. ಉದ್ದಿನ ಬೇಳೆ ಹಾಕೋದು ಮರ್ತೋದೆ, ಅಲ್ಲ ಉದ್ದಿನ ಬೇಳೆ ಹಾಕ್ತಾ ಇದ್ದೀನಿ ನಾನು. ಆಮೇಲೆ ಉದ್ದಿನ ಬೇಳೆ ಕಡಲೆಬೇಳೆ ಎರಡು ಹಾಕ್ಕೊಂಡಿದ್ದೀನಿ, ಅದು ವಿಡಿಯೋದಲ್ಲಿ ಸ್ಕಿಪ್ ಆಗೋಗಿದೆ. ನಾನು ಹೋಣಿಯನ್ನು ನೀಟಾಗೆ ಉದ್ದಕ್ಕೆ ಹಚ್ಕೊಂಡು ನೀಟಾಗೆ 2 ಸೆಕೆಂಡ್ಸ್ ನೀಟಾಗೆ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಥರ ಹಾಕ್ಕೊಂಡ್ರೆ ಏನಾದರೂ ದಪ್ಪ ದಪ್ಪ ಏನಾದರೂ ಬೈ ಮಿಸ್ ಆಗಿದ್ರೆ ಅಂತ ಅದಕ್ಕೆ ಈ ಥರ ಹಾಕ್ಕೊತಾ ಇದ್ದೀನಿ. ಎಲ್ಲ ಆಮೇಲೆ ಇದಕ್ಕೆ ಟ್ರಾನ್ಸ್ಫರ್ ಮಾಡಿಕೊಂಡೆ, ನೀಟಾಗಿ 2 ಸೆಕೆಂಡ್ಸ್ ಫ್ರೈ ಮಾಡ್ಕೊಂಡು ಬನ್ನಿ. ಲೋ ಫ್ಲೇಮಲ್ಲೇ ಇಕ್ಕಿ ನೀಟಾಗೆ ಫ್ರೈ ಮಾಡ್ಕೊಳ್ಳಿ. 5 ಸೆಕೆಂಡ್ಸ್ ಆಗಾಮೇಲೆ ನಾನು ಇಲ್ಲಿ ಟೊಮೊಟೊ ಆ್ಯಡ್ ಮಾಡ್ಕೊಂಡಿದ್ದೀನಿ, 5 ರಿಂದ 6 ಟೊಮೊಟೊ. ಅದನ್ನು ನೀಟಾಗೆ ಫ್ರೈ ಮಾಡ್ಕೊಂಡು ಸಾಲ್ಟ್ ಹಾಕ್ಕೊಂಡು ಎಲ್ಲ ಸ್ಮ್ಯಾಶಿ ಆಗೋವರೆಗೂ ಅದನ್ನ ನೀಟಾಗೆ ಫ್ರೈ ಮಾಡ್ಕೊಂಡಾದಮೇಲೆ, ನೀಟಾಗಿ ಫ್ರೈ ಆಗಾಮೇಲೆ ನಾವು ಇದಕ್ಕೆ ಗ್ರೀನ್ ಚಿಲ್ಲಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿರೋದು. ನೀಟಾಗಿ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಇನ್ನೊಂದು 1-2 ಸೆಕೆಂಡ್ಸ್ ನೀಟಾಗಿ ಫ್ರೈ ಮಾಡ್ಕೊತೀನಿ, ರಾಸ್ ಮೇಲೆ ಎಲ್ಲ ಹೋಗೋವರೆಗೂ. ಇಲ್ಲಿ ಟರ್ಮರಿಕ್ ಆ್ಯಡ್ ಮಾಡ್ಕೊತಾ ಇದ್ದೀನಿ, ಅರ್ಶಿನದ ಪುಡಿ. ಒಂದು ಸ್ವಲ್ಪ ನೀರದು ಖಾಲಿ ಹಾಕೋಗಿದೆ, ಅದನ್ನ 1-2 ಸೆಕೆಂಡ್ಸ್ ಫ್ರೈ ಮಾಡ್ಕೋಬೇಕು. ಇಲ್ಲಿ ಗುಂಡ ಫ್ರೈ ಮಾಡ್ತಿದ್ದೆ, ಸಾಲ್ಟ್ ಉಪ್ಪು ಹಾಕ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ನೀವು ನನಗೆ ಆ್ಯಡ್ ಮಾಡ್ಕೊಳ್ಳಿ ಸಾಲ್ಟ್. ನನ್ನದು ರೆಡಿ ಎಲ್ಲ ಹಾಗಾಯಿತು, ಕೂದಲ ಹಾಗೆ ಬಿಡ್ತೀನಿ. ನನ್ನ ಬ್ಲೂ ಡ್ರೈ ಆಗಲಿ ಏನೂ ಮಾಡಲ್ಲ. ಆಲ್ರೆಡಿ ಒಂದು ಸ್ವಲ್ಪ ಈ ಸೆಕೆಗೆ ಈ ಫ್ಯಾನ್ ಬೇರೆ ಆಫ್ ಮಾಡಿದ್ದೀನಿ, ಫುಲ್ಲು ಸೆಕೆ ಸೌಂಡ್ ಬರುತ್ತೆ ಅಂತ ಹಾಗೆ ಒಣ್ಕೊಳುತ್ತೆ. ನಾನು ಫೌಂಡೇಶನ್ ಆಗಲಿ ಕನ್ಸೀಲರ್ ಆಗಲಿ ಜಾಸ್ತಿ ಯೂಸ್ ಮಾಡಲ್ಲ ಏನೂ. ನನಗೂ ಒಂದು ಇಲ್ಲೊಂದು ಸ್ವಲ್ಪ ಡಾರ್ಕ್ ಸರ್ಕಲ್ಸ್ ಇದೆ, ಅಷ್ಟೇ ಇಲ್ಲೊಂದು ಚೂರಿದೆ ಡಾರ್ಕ್ ಸರ್ಕಲ್ಸ್, ಇನ್ನೇನು ಇಲ್ಲ. ಮಾರ್ಕ್ಸ್ ಅಷ್ಟೇ, ಒಂದು 2-3 ಇರ್ಬೋದು. ಇಲ್ಲೊಂದು ಮಾರ್ಕ್ಸು ಮತ್ತು ಇಲ್ಲೊಂದು ಮಾರ್ಕು, ಇಲ್ಲೊಂದು ಸಣ್ಣದು ಗುಳ್ಳೆ ಆದಾಗ ಒಂದು ಮಾರ್ಕ್ ಇದೆ, ಇನ್ನೇನು ಇಲ್ಲ. ಇದೆಲ್ಲ ಈ ಮಾರ್ಕ್ ಗುಳ್ಳೆ ಆಗಿರೋದು ಇಲ್ಲಿ ಹೋಗುತ್ತೆ, ಈ ಮಾರ್ಕು ಮತ್ತು ಈ ಮಾರ್ಕ್ ಹೋಗಲ್ಲ. ಈ ಮಾರ್ಕ್ ಬಂದು ನನಗೆ ನಾನು 2nd ಸ್ಟ್ಯಾಂಡರ್ಡಲ್ಲಿದ್ದಾಗ ಅಮ್ಮ ಆಗಿತ್ತು, ಅವಾಗ ಹಂಗೆ ಇಟ್ಕೊಂಡು ಹಿಂಗೆ ಕಿತ್ಬಿಟ್ಟಿದೆ ಆ ಮಾರ್ಕ್ ಇದು. ಮತ್ತು ಇಲ್ಲೊಂದು ಮಾರ್ಕ್ ಇದೆ, ಬಟ್ ವೀಡಿಯೋದಲ್ಲಿ ಅಷ್ಟೊಂದು ಕ್ಲಾರಿಟಿ ಕಾಣಿಸಲ್ಲ. ಇಲ್ಲೊಂದು ಮಾರ್ಕ್ ಇದೆ, ಅಲ್ಲಿ ಕೂದಲು ಬೆಳೆದಿದೆ. ಇದು ನನಗೆ ದಸರಾ ರಜಾ ಬ್ಯಾಸ್ಗೆ ರಜಾ ಕೊಟ್ಟರೆ ನಾವು ಊರಿಗೆ ಹೋಗ್ತಿದ್ದೆ ನಾನು,
ಅಜ್ಜಿ ನಮ್ಮ ಅಪ್ಪ ಅವ್ರ ಅಪ್ಪವ್ರಿಗೆ ಅವಾಗ ನಮ್ಮ ಅಪ್ಪ ಅಥವಾ ನಮ್ಮ ಅಪ್ಪ ಅಂತ ನಮ್ಮ ತಾತ ನನ್ನ ತಂಗಿ ಎಲ್ಲ ಇರೋರು ಅವಾಗ ಹೋಗ್ತಿದ್ದೆ ನಮ್ಮ ಆಂಟಿ ಇದ್ದೀರಲ್ಲ ನಮ್ಮ ಆಂಟಿ ಒಬ್ಬರು ಅಂಗಡಿ ಇಕ್ಕಿದ್ದಾರೆ ಅಲ್ಲಿ ಜ್ಯೂಸ್ ತೊಗೊಂಡು ಕುಡಿಯೋಣ ಅಂತ ಹೋದೆ ಅದು ಬಂದು ಬಾಟ್ಲು ಗ್ಲಾಸಿನ ಬಾಟ್ಲು ಬಂದು ಬಿದ್ದೋಗಿತ್ತು ಮೇಲಿಂದ ಅವಾಗ ಬಂದು ಈ ಮಾರ್ಕಾಗಿದ್ದು ಇನ್ನೊಂದು ಸ್ವಲ್ಪ ಕಣ್ಣಿಗೆ ಬಿದ್ದುಬಿಡ್ಬೇಕಾಗಿತ್ತು ಬಂದು ಬಿದ್ದು ಏಟ್ ಮಾಡ್ಕೊಂಡು ಬಂದಿದ್ದೆ ಈಗ ಹೋಗಿ ದೇವ್ರ ಪೂಜೆ ಮಾಡಾಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ದೇವ್ರ ಪೂಜೆ ಸಿಂಪಲ್ ಆಗಿದೆ ಜಾಸ್ತಿ ಹೂವ ಏನು ತಂದಿರಲಿಲ್ಲ ಮನೇಲಿ ಇದ್ದಿದೆ ಹೂವನ ಇಕ್ಕಿರೋದು ಹೇಗಿದೆ ಅಂತ ಹೇಳಿ ಹಾಗೆ ಪ್ಲೀಸ್ ಹೋಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗ್ದಂಗೆ ಯಾರು ನೋಡ್ತಾ ಇರೋ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ ಸಿಂಪಲ್ ಬ್ಲಾಗ್ ಮಾಡಿದ್ದೀನಿ ನಿಮ್ಗೆ ಇಷ್ಟ ಆಗ್ಬೋದು ಅಂದ್ಕೊತೀನಿ ನಿಮ್ಗೆ ಯಾವ ಥರ ಉಳಿಸ್ಬೇಕು ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾಳೆ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್.